ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಮಧ್ಯಪ್ರದೇಶ ಸರ್ಕಾರದ ಆಡಳಿತಾತ್ಮಕ ಭವನ ಪೊಲೀಸ್ ವಸತಿ ಯೋಜನೆ ಮತ್ತು ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ನಿರ್ಮಾಣ ಕಾರ್ಯಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು ಸಮಾರಂಭದಲ್ಲಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಮಾರಂಭ ಉದ್ದೇಶಿಸಿ ಅಮಿತ್ ಶಾ ಸರ್ಕಾರದ ಬೇರೆಲ್ಲ ವಿಭಾಗಗಳಿಗಿಂತ ಪೊಲೀಸ್ ವಿಭಾಗದ ಕಾರ್ಯ ವಿಭಿನ್ನವಾಗಿದೆ ಪೊಲೀಸರ ಕಾರ್ಯಕ್ಕೆ ನಿಗದಿತ ಸಮಯ ರಜೆ ಇರುವುದಿಲ್ಲ ಯಾವುದೆ ಸನ್ನಿವೇಶ ಎದುರಿಸಲು ಸನ್ನದ್ಧವಾಗಿರುವ ಜೊತೆಗೆ 24 ಗಂಟೆಯೂ ಅಪರಾಧಿಗಳ ಹಿಂದೆ ಇರಬೇಕಾಗುತ್ತದೆ ದೇಹಾರೋಗ್ಯ ಲೆಕ್ಕಿಸದೆ ಕೆಲಸ ಮಾಡಬೇಕಾಗುತ್ತದೆ ಸಮಾಜದ ಸುರಕ್ಷಾ ಕಾರ್ಯಕ್ಕಾಗಿ ದೇಶದ 35000 ಕ್ಕೂ ಅಧಿಕ ಪೊಲೀಸರು ಹುತಾತ್ಮರಾಗಿದ್ದಾರೆ ಎಂದು ಹೇಳಿದರು ಪೊಲೀಸರ ಕೆಲಸದಲ್ಲಿ ಆಧುನಿಕತೆ ತರಲು ವಿಧಿ ವಿಜ್ಞಾನ ಸಹಕಾರಿಯಾಗಲಿದ್ದು ಕಾನೂನು ಸುವ್ಯವಸ್ಥೆಯನ್ನು ಸದೃಢಗೊಳಿಸಲು ಸಾಧ್ಯವಾಗಲಿದೆ ಗುಜರಾತ್ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ರಾಷ್ಟ್ರೀಯ ಮಾನ್ಯತೆ ನೀಡಿ ಅದರಡಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಕ್ಯಾಂಪಸ್ ಆರಂಭಿಸಲಾಗುತ್ತಿದೆ ಇಂದು 5ನೇ ಕ್ಯಾಂಪಸ್ಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಮಕ್ಕಳು 12ನೇ ತರಗತಿ ಬಳಿಕ ವಿಧಿ ವಿಜ್ಞಾನದಲ್ಲಿ ಬಿಎಸ್ಸಿ ಎಂಎಸ್ಸಿ ಕೋರ್ಸುಗಳನ್ನು ಮಾಡುವಂತಾಗಬೇಕು ವಿಶ್ವದರ್ಜೆಯ ಶಿಕ್ಷಣ ನೀಡುವ ಮೂಲಕ ಪೊಲೀಸ್ ಮತ್ತು ತನಿಖಾ ಸಂಸ್ಥೆಗಳ ಕಾರ್ಯವೈಖರಿಯನ್ನು ಆಧುನಿಕ ಸಂವೇದನಾಶೀಲ ಮತ್ತು ಗುರಿ ನಿರ್ದೇಶಿತವನ್ನಾಗಿ ಮಾಡಲು ಸಾಧ್ಯವಾಗಲಿದೆ ಎಂದು ಹೇಳಿದರು ಆರೋಪಿಗಳಿಗೆ ದೈಹಿಕ ಹಿಂಸೆ ನೀಡುವ ಮೂಲಕ ಪತ್ತೆ ಮಾಡುವ ಬದಲು ಸೂಕ್ತವಾದ ವೈಜ್ಞಾನಿಕ ಸಾಕ್ಷ್ಯಗಳೊಂದಿಗೆ ಪ್ರಕರಣದ ಪತ್ತೆ ಮಾಡುವುದು ಉತ್ತಮ ವಿಧಾನ ಇದರಿಂದ ಶಿಕ್ಷೆ ನೀಡುವಲ್ಲೂ ವಿಳಂಬವಾಗದಂತೆ ನೋಡಿಕೊಳ್ಳಲು ಸಾಧ್ಯ ಮುಂದಿನ ದಿನಗಳಲ್ಲಿ ವಿಧಿ ವಿಜ್ಞಾನ ಕೇಂದ್ರದಲ್ಲಿ ಕ್ಷೇತ್ರದಲ್ಲಿ ಯುವಕರಿಗೆ ಉದ್ಯೋಗ ಅವಕಾಶ ಹೆಚ್ಚಲಿದೆ ಎಂದು ಹೇಳಿದರು ಗುನೆಗಾರರಕ್ಕೆ ಪೀಚೆ ಲಗ್ನ ನ ಗಡಿ देखना ನ ಸಮಯ देखना शरीर के अंदर भी अनेक प्रकार की विकृतियां आती है रोग आते हैं इसकी परवाह करे बगैर का एकमात्र मंत्र लेकर देश की पुलिस ने काम किया है मित्रों और आज मैं आपको बताना चाहता हूं भारत के शायद अब तक जितने भी युद्ध हुए उसमें जितने जवान शहीद नहीं हुए 35,000 से ज्यादा पुलिस कर्मी इस देश की आंतरिक सुरक्षा को मजबूत करते हुए अपनी जान गंवाए हैं अपनी जान को देश के लिए न्योछावर कराए हैं।